ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಣ್ಣಿಗ. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತಂದರೆ ಡುವೋಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚು. ಈ ಮ್ಯಾಚಲ್ಲಿ ನಾನು ಮತ್ತೆ ಮದುವೆ ಹೋಗಿದ್ದೀವಿ. ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು ನೀವು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರು. ಯಾಕ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರು, ಹೋಗ್ರು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋರ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ರು. ಬೇಗ ಲೈಕ್ ಹಾಕಿರಲ್ಲಿ. ಲೇ ಸುಲೇಮನ್, ಹಾಕೋ ಇಂಟ್ರೋ. ಇವ್ರು ಹೇಳಿದ ಮತ್ತೆ ಕೇಳಲ್ಲ. ಅಲ್ಲೇ ವಾಪಸ್ ಬಂದ್ಬಿಡ್ತು ಗುರು ನಮ್ಮ ಮ್ಯಾಪು. ಈ ಮ್ಯಾಪ್ ಇಲ್ದಂಗೆ ಸಕ್ಕತ್ ಕಷ್ಟ ಪಟ್ಬಿಟ್ಟೆ ನಾನಂತೂ. ಯಾಕೆ ಅಂತಂದರೆ ಅದು ಯಾವುದೋ ಹೊಸ ಮ್ಯಾಪ್ ಬಿಟ್ಬಿಟ್ಟವ್ರೆ. ಆ ಹೊಸ ಮ್ಯಾಪಲ್ಲಿ ಯಾವ ಜಾಗದಲ್ಲಿ ಹೊಡಿತಾರೆ ಅಂತ ಗೊತ್ತಾಗಲ್ಲ, ಏನಿಲ್ಲ. ಇದೇ ಥರನೇ ಒಂದು ಮ್ಯಾಚ್ ಆಡ್ತಾ ಇದ್ವಿ ನಾನು ಮಧುನೇ. ಆ ಮ್ಯಾಚಲ್ಲಿ ಏನಾಯ್ತು ಅಂತಂದರೆ ಎನಿಮಿ ನನಗೆ ಸಾಯಿಸ್ಬಿಟ್ಟ. ಸಾಯಿಸಿದ ತಕ್ಷಣ ನಾನು ಮತ್ತೆ ಮಧುನಿಗೆ ರಿವೈವ್ ಮಾಡು, ನಾನು ಮತ್ತೆ ಹೋಗ್ಬಿಟ್ಟು ರಿವೆನ್ಸ್ ತೊಗೊತೀನಿ ಅಂತಂದ್ಬಿಟ್ಟು ಅದೇ ಜಾಗ ಹುಡ್ಕೊಂಡು ಹೋಗ್ತಿದ್ದೀನಿ. ಆ ಜಾಗ ಎಲ್ಲಿ ಅಂತಲೇ ಗೊತ್ತಾಗಿಲ್ಲ. ಪಕ್ಕದಲ್ಲಿ ಎಲ್ಲೋ ಸಾಯಿಸ್ತೇನೆ ಎನಿಮಿ, ನಾನು ಅಲ್ಲೇ ಎಲ್ಲೂ ಉಳ್ಕೊಂಡಿನಿ. ಆದರೆ ಯಾವ ಜಾಗದಲ್ಲಿ ಸಾಯಿಸ್ತೇನೆ ಅಂತ ಗೊತ್ತಾಗಿಲ್ಲ. ಎಲ್ಲ ಮನೇಲಿ ಒಂದೇ ಥರ ಇದ್ದಾವೆ ಆ ಮ್ಯಾಪಲ್ಲಿ. ಆ ಮ್ಯಾಪ್ ಹೆಸರು ಕೂಡ ಗೊತ್ತಿಲ್ಲ ನನಗೆ. ನಿಮಗೆ ಏನಾದ್ರು ಗೊತ್ತಿರ ಕೆಳಗೆ ಕಮೆಂಟ್ ಮಾಡಿ. ಆ ಸ್ಟಾರ್ಟಿಂಗಲ್ಲೇ ಬಕ್ರ ಬಂದ್ಬಿಡ್ತು ಬಾರಿಸಿ. ಸ್ಟಾರ್ಟಿಂಗಲ್ಲೇ ಲೂಟ್ ಮಾಡ್ಕೊಳಕ್ಕೆ ಹೋಗ್ತಾ ಬಸ್ಸು ಲೂಟ್ ಮಾಡ್ಕೊಳಕ್ಕೆ ಇಲ್ಲ, ಬಚ್ಚಿಟ್ಕೊಂಡು ಹೊಡಿತವ್ರೆ ಬಾಸ್. ಅಯ್ಯಯ್ಯೋ ಪಾಪ ಚಿಕ್ಕ ಹುಡುಗರು, ಇನ್ನು ಯಾರೋ ಅವನು ಹೋಗ್ತಾ ಇದ್ದ ಸೈಲೆಂಟಾಗಿ ಓಡೋಗ್ತಿದ್ದಾನೆ. ನಾನು ಸುಮ್ಮನೆ ಹೊಡೆದ್ಬಿಟ್ಟೆ. ಇಲ್ಲೇ ಪರವಾಗಿಲ್ಲ, ನಮ್ಮದು ಫಸ್ಟ್ ಕಿಲ್ ಆಯಿತು. ಫಸ್ಟ್ ಕಿಲ್ ಆಗಿದ ತಕ್ಷಣ ಬಂದ ಟೀಮೇಟಿಗೆ ಮುಟ್ಟಿದ ತಕ್ಷಣ ಓಡ್ ಬರ್ತಾರೆ ರಿವೈವ್ ಮಾಡೋಕ್ಕೆ. ಸಾಯ್ ಅರೆ ಯಾರ್ ಮಗು ಎಷ್ಟು ತ ಹೊಡಿತೀಯೋ ಪರವಾಗಿಲ್ಲ. ಅವರು ಎಲ್ಲ ನೋಡೋಕ್ಕೆ ನೂಪ್ತಾರೆ, ಬಟ್ಟೆ ಹಾಕೊಂಬಂದಿರ್ತಾರೆ. ಅರೆ ನಾಯಿ ಹೊಡೆದಂಗೆ ಹೊಡಿತಾರೆ ಪರವಾಗಿಲ್ಲ. ಅಲ್ಲಿ ಅವರು ಚೆನ್ನಾಗಿ ಆಡ್ತಾರೋ ಇಲ್ಲ ನನಗೆ ಆಡಕ್ಕೆ ಬರ್ತಿಲ್ಲ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅರೆ ಚೆನ್ನಾಗಿ ಹೊಡಿದ್ರು ಎನಿಮೀಸ್ ಮಾತ್ರ ನನಗೆ ಇಟ್ಕೊಂಡು ಎಲ್ಲ ಮ್ಯಾಚಲ್ಲೂ ಅಷ್ಟೇ. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ ಇನ್ಮೇಲಿಂದ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಅನ್ಕೊಂತೀನಿ. ಲಾಸ್ಟ್ ಟೈಮು ಒಂದು ಹೇಳಿದ್ದೆ ಅಂದರೆ ಇದಕ್ಕಿಂತ ಒಂದು ಒಂದು ವೀಕೋ ಎರಡು ವೀಕೋ ಮುಂಚೆ ಹೇಳಿದ್ದೆ. ಇನ್ಮೇಲೆ ಡೈಲಿ ಮಿಸ್ ಮಾಡ್ದಂಗೆ ವೀಡಿಯೋಸ್ ಬರುತ್ತೆ ಜಿ ಕೆ ದಲ್ಲಿ ಅಂತಂದ್ಬಿಟ್ಟು. ಅದು ಹೇಳಿದ್ದು ಹೇಳಿದ್ದು ಸುಮ್ಮನೆ ಹಾಳಾಗ್ಬಿಡುತ್ತೆ. ಇಸಲಿ ಹೇಳೋದು ಬೇಡ ಅಂತ ಅನ್ಕೋತೀನಿ ಅಲ್ವಾ. ಹೇಳಿಬಿಟ್ಟಲ್ಲ, ಇರಲಿ ಪರವಾಗಿಲ್ಲ. ನೀವೇನು ಕೇಳಿಸ್ಕೊಂಡ್ರೆ ನಾನು ಏನೂ ಹೇಳಿಲ್ಲ, ಮರ್ತು ಬಿಡಿ. ಇನ್ಮೇಲಿಂದ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಸುಮ್ಮನೆ ಡೈಲಾಗ್ ಹೊಡಿತಾ ಇರ್ತೀನಿ ಅಷ್ಟೇ. ಇಲ್ಲೇ ಅವನ ಬಂದ ಬಾರ ಬಾರ ನಿಂಗೆ ಹುಡ್ಕೊಂಡು ಎಲ್ಲ ಸುತ್ತಾಡ್ಕೊಂಡ್ಬಂದ ನೋಡ್ರಿ, ಇಲ್ಲೆಲ್ಲ ಓಡೋಗ್ತಾನೆ. ಅರೆ ಯಾರ್, ಈ ವಿಥೌಟ್ ಸ್ಕೋಪು ಈ ಹೆಡ್ಶಾಟ್ ಹೊಡೆದ್ರಲ್ಲಿ ಮಸ್ತ್ ಮಜಾ ಸಿಗುತ್ತೆ ಅಂತ ನಂಗೆ ಗೊತ್ತು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ವಿಥೌಟ್ ಸ್ಕೋಪೇ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ. ಅದು ನೋಡ್ರಿ, ಹೆಡ್ಶಾಟಿಗೆ ಹೋಗಲ್ಲ, ಎಲ್ಲ ಬಾಡಿ ಶಾಟಿಗೆ ಹೋಗುತ್ತೆ. ಲೇ ಸ್ವಲ್ಪ ನೋಡ್ಕೊಂಡಲ್ಲಿ ಹೊಡೆದ್ಬಿಡೋಣ, ಆಯಿಲ್ ಬರಲ್ಲ. ಈಗ ನಮ್ಮ ಹುಡುಗ ಯಾಕೋ ಬರಂಗೆ ಕಾಣಿಸ್ತಾ ಇಲ್ಲ. ಸೊ ನಾವೇ ಹೊಡೆದ್ಬಿಡೋಣ. ನನ್ನ ಟೀಮಲ್ಲಿ ಒಬ್ಬ ಜನಲ್ಲ ಗುರು ಪುಣ್ಯಾತ್ಮ ಓಸಿಕಿಲ್ ಕಳ್ತನ ಮಾಡಿ 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 ಸಾಯ್ತಾನೆ. ಆಹಾ, ಹೆಡ್ ಶಾಟ್ ಕೊಟ್ರಾ, ಬಾಡಿ ಶಾಟ್ ಕೊಟ್ಟರೋ ಸ್ವಾಮಿ. ಯಾವುದೋ ಒಂದು ಶಾರ್ಟ್ ಎನಿಮಿ ನಾಕ್ ಅದನ್ನ ಸಾಕು ಇವಾಗ. ಓಕೆ ಪರವಾಗಿಲ್ಲ, ಹೆಡ್ ಶಾಟೇ ಕೊಟ್ಬಿಟ್ಟವ್ರೆ. ಇನ್ನೊಂದು ವಿಷಯ ಹೇಳಬೇಕಿತ್ತು, ಏನು ಗೊತ್ತಾ, ನಾನು ತುಂಬ ವೀಡಿಯೋಸಲ್ಲಿ ಏನು ಮಾಡಿರ್ತೀನಿ ಅಂದರೆ ಪಾಯಿಂಟ್ಸ್ ಬರೆದು ಇಟ್ಕೊಂಡಿರ್ತೀನಿ. ಅಂದರೆ ಸ್ಕ್ರಿಪ್ಟ್ ಏನು ಬರೀ ಅಲ್ಲ ಕಮೆಂಟ್ರಿ ಕೊಡೋಕ್ಕೆ, ಕಮೆಂಟ್ರಿ ಕೊಡಬೇಕಾದ್ರೆ ಇದೆಲ್ಲ ಹೇಳಬೇಕು ಅಂತಂದ್ಬಿಟ್ಟು ಅಕಸ್ಮಾತ್ ಸ್ಕ್ರಿಪ್ಪರ್ ಕೂಡ ಕ್ಲೀನಾಗಿ ಕಮೆಂಟ್ರಿ ಕೊಡ್ಬೋದು ಅಂತ ಅನ್ಕೋತೀನಿ. ಸ್ಕ್ರಿಪ್ಟ್ ಬರೀದಂಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಈ ಪಾಯಿಂಟ್ಸ್ನೆಲ್ಲ ಮಾತಾಡಬೇಕು ವೀಡಿಯೋದಲ್ಲಿ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತೀನಿ. ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ನಿಲ್ಸ್ದಂಗೆ ಹೋಗ್ತಾನೆ ಇರುತ್ತೆ. ಅದು ಹೋದ್ಮೇಲೆ ಏನಾಗ್ಬಿಡುತ್ತೆ ಅಂತಂದರೆ ಲಾಸ್ಟಿಗೆ ನನಗೆ ಅನಿಸುತ್ತೆ ಅಯ್ಯೋ ಇದು ಮಿಸ್ ಮಾಡ್ಬಿಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅಂತಂದ್ಬಿಟ್ಟು. ಇದಕ್ಕಿಂತ ಮೂರ್ನಾಲ್ಕು ಮುಂಚೆ ವೀಡಿಯೋದಲ್ಲಿ ಹೇಳಬೇಕಾಗಿರೋ ವಿಷಯನ ಇವತ್ತು ಕೂಡ ಹೇಳಿದಂಗೆ ಹಂಗೆ ಹೋಲ್ಡಲ್ಲಿ ಬಿಟ್ಬಿಟ್ಟಿದ್ದೀನಿ. ತಡೀರಿ ನಮಗೆ, ಯಾಕೋ ಕಾರ್ ತೊಗೊಂಡು ತುಂಬ ಶೋಕಿ ಮಾಡ್ತಾನೆ ಅದು, ಅದಕ್ಕೋಸ್ಕರ ಹೊಡೆದು ಮುಗಿಸೋಣ. ಮುಗಿಸ್ಬಿಟ್ವಿ ಬೈಕು, ನನಗೇನು ಬೈಕು ಬೈತ್ಲಾಗಿಂದ ಬಾ. ಓಕೆ, ಅವನಿಗೆ ಗೊತ್ತಿಲ್ಲ ಸೈಲೆಂಟಾಗಿ ಹೊಡೆಯೋಣ ಅಂತಂದ್ಬಿಟ್ಟು ಹೊಡೆದೆ. ಆದರೆ ಅವನಿಗೆ ಸ್ವಲ್ಪ ಡ್ಯಾಮೇಜ್ ಕೊಡಲ್ಲ, ತುಂಬ ದೂರ ಇತ್ತು ಅಂತ ಅನ್ಕೋತೀನಿ. ಅವನು ಡಿಕ್ಕಳ್ಳ, ಅವನು ನನಗೋಸ್ಕರ ಕಾಯ್ತಾ ಇದ್ದಾನೆ, ನಾನು ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಲಾಸ್ಟಿಗೆ ಇಬ್ಬರಿಗೂ ಅದು ಸಿಗ್ದಂಗೆ ಗಾಳಿಲಿ ಹೋಗ್ಬಿಡ್ತು. ಓಕೆ, ನಾನು ಅದು ವಿಷಯ ಹೇಳೋಣ ಅಂತ ಅಂದ್ಕೊಂಡೆ. ಹಾಂ, ಬರ್ತಾ ಬರ್ತಾ ನಮ್ಮ ಹುಡುಗರು ಹೆಂಗಾಗ್ಬಿಟ್ಟವ್ರೆ ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ ಜಿ ಕೆನ್ ಹ್ಯಾಶ್ ಟ್ಯಾಗ್ ಕೂಡ ಆಗ್ತಿಲ್ಲ, ಜಿ ಕೆನ್ ಟ್ಯಾಗ್ ಕೂಡ ಮಾಡ್ತಿಲ್ಲ. ಯಾಕೆ ಯಾಕೆ ಅಂತ ನಿಮಗೆ ಗೊತ್ತಿದೆ ತಾನೆ, ಅದಕ್ಕೋಸ್ಕರನೇ ಜಿ ಕೆನ್ ಟ್ಯಾಗ್ ಕೂಡ ಮಾಡ್ತಿಲ್ಲ ಕೊಲ್ರು. ಅದೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ಜಿ ಕೆಗೆ ಇದ್ದಿದ್ದು ಎಂಥ ರಿಕ್ವೆಸ್ಟ್ಗಳು ಇವಾಗ ತುಂಬ ಕಮ್ಮಿ ಆಗಿರೋದ್ರಿಂದ ನನಗೆ ತುಂಬ ವಿಷಯಗಳು ಕಲಿಯೋಕೆ ಸಿಗ್ತಾ ಇದ್ದಾವೆ ಅಂತ ಹೇಳ್ಬೋದು. ತಡೀರಿಲ್ಲ, ಒಬ್ಬ ಯಾವನ ಎನಿಮಿ ಬಂದಂಗೆ ಐತೆ, ಅವನಿಗೆ ಹೊಡೆದ್ಬಿಡ್ತಾನೆ. ಇಲ್ಲಿ ಇಲ್ಲಿ ಹೊಡೋಗ್ತವನೆ, ಇವ್ರಿಗೆ ಹೊಡೆದು ಮುಗಿಸಿ ಹೇಳ್ತೀನಿ. ಏಯ್ ಚೊಕ್ರಿನಾ, ಏಯ್ ಏಯ್, ಇಷ್ಟೊಂದೆಲ್ಲ ಡ್ಯಾಮೇಜ್ ಕೊಟ್ಟರೆ ಯಾಕೋ ಹಿಂಗೆ ತಪ್ಪಿಸ್ಕೊತೀರಾ? ಈ ಥರ ಮಾಡಬೇಡ್ರೋ, ನನ್ನ ಟೀಮೇಟ್ ಸರಿ ಇಲ್ಲ ಕಣೋ. ಅವನ ಹತ್ರ ಯಾವುದೋ ಸ್ಕೈಲರ್ ಏನೋ ಐತಿ ಕೊಟ್ಟರೆ ಆಗೋ ಹೊಡೆದ್ಬಿಡ್ತಾನೆ. ಅವ್ನು ಬರೀ ಇದೇ ಮಾಡ್ತಾನೆ ಗುರು, ನಾನು ಕಷ್ಟಪಟ್ಟು ಎನಿಮಿ ನಾಕ್ ಮಾಡ್ತೀನಿ, ಸಾರಿ ಡ್ಯಾಮೇಜ್ ಕೊಟ್ಟಿರ್ತೀನಿ. ಒಂದು ಬಚ್ಚಿಟ್ಕೊಂಡು ಎಂಥ ಮೆಡಿಕೇಟ್ ಹಾಕೊಂತ ಇರ್ತಾನೆ, ಅಷ್ಟೊಳಗಡೆ ಇವನು ಸುಯ್ಯದ ಬಿಟ್ಬಿಡ್ತಾನೆ. ಬಿಟ್ಟು ಹೋಗಿದ ತಕ್ಷಣ ಹೊಡೆದ್ಬಿಡ್ತಾನೆ. ಇದೇ ಆಗ್ತಿತ್ತು ಎಲ್ಲ ಮ್ಯಾಚಲ್ಲೂ ಕೂಡ. ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡೆ, ಹೇಳಿದೆ. ಅಲ್ಲ, ನಾನು ಹೇಳಬೇಕಾಗಿರೋ ವಿಷಯ ಬೇರೆ. ಏನೋ ಹೇಳ್ತೀನಲ್ಲ, ತಡೀರಿ. ಈ ನಮ್ಮ ಮಗಂಗೆ ಫಸ್ಟು ಲೇ ಎಷ್ಟು ವಾಲ್ ಇಟ್ಕೊಂಡಿರ್ತಿರೋ ಇವನ ಹತ್ರ. ಅಲ್ಲಿ ನೋಡಲ್ಲ, ಬಿಟ್ಟ ನೋಡಲ್ಲಿ. ಏ ಓಸಿಕಿಲ್ ಕದಿಬೇಕಲ್ಲ, ಮದು ಬೈದ್ಬಿಡ್ತೀನಿ, ವಂಶಕ್ಕೆಲ್ಲ ಸೇರ್ಸಿ ಬೈದ್ಬಿಡ್ತೀನಿ. ಬಿತ್ತು ಅಬಬಾ, ಒಳ್ಳೆ ಡ್ಯಾಮೇಜ್ ಮಾತ್ರ ನಾನು ಕೊಡ್ತಾ ಇದ್ದೀನಿ. ಆದರೆ ನಮಗ ಸಾಯಂಗಿಲ್ಲ ನನ್ನ ಕೈಯಲ್ಲಿ. ನೋಡಿದ್ರಾ ನೋಡಿದ್ರಾ, ಏ ಇಲ್ಲ, ಇವನು ಅಲ್ಲ ಬೇರೆ ಅವನು ಓಸಿಗಿಲ್ ಎತ್ಬಿಟ್ಟ. ಎಲ್ಲಿಂದ ಹೊಡೆದ? ಅರೆ ಯಾರ್, ಕಿದರ್ಸೆ ಆತ ಇರೇ ಬಯ್ಯ ತುಮೆ, ಎಲ್ಲರಿಂದನೋ ಹೊಡಿತಾನೆ.
ಯಾಕಂದರೆ ಕೆಲವೊಂದು ವರ್ಡ್ಸ್ನ ನಾನು ಮಿಸ್ ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ ಇವಾಗೆಲ್ಲ, ಯಾಕಂದರೆ ಆ ವರ್ಡ್ಸ್ ಎಲ್ಲ ಜಾಸ್ತಿ ಕಡೆ ಯೂಸ್ ಏನೋ ಇದು ಹೆಡ್ಶಾಟು ಓಕೆ ಆ ಹೆಡ್ಶಾಟ್ ಅಥವಾ ಎಂತ ಏನೋ ಹೇಳಕ್ಕಿದ್ದಲ್ಲ ಗುರು ಮರ್ತೋಗ್ಬಿಡ್ತು. ಹಾಂ, ಆ ವರ್ಡ್ಸ್ನ ನಾನು ಜಾಸ್ತಿ ಕಡೆ ಯೂಸ್ ಮಾಡದೇ ಇರೋದ್ರಿಂದ ಆ ವರ್ಡ್ಸ್ ಯಾವುದು ಅಂತಂದ್ಬಿಟ್ಟು ನಂಗೆ ಮರ್ತೋಗ್ಬಿಟ್ಟಿದೆ. ಸೊ ನಿಮ್ಗೆ ಏನೋ ನೆನಪಿತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ಏನೋ ಒಂದು ವಿಷಯ ಹೇಳ್ತಿದ್ರೆ ತಡೀತಿದ್ರೆ, ಹಾಂ ಜಿ ಕೆ ಬ್ರೋ ಇಡೀ ಕನ್ನಡ ಕಮಿಟಿ ನೀವೇ ಉಳಿಸ್ಬೇಕು ಅಂತೆ, ಯಾಕ್ರೋ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ನನಗೆ ಬಂದ್ಬಿಟ್ಟು, ನಾನು ಅಷ್ಟು ದೊಡ್ಡ ಡ್ಯಾಶ್ ಅಲ್ಲ ಕಂಡ್ರೋ ಬಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಡ್ಬಿಟ್ರೋ ನನಗೆ ಕಮೆಂಟ್ ಮಾಡಿ, ಜಿ ಕೆ ಬ್ರೋ ನೀವೇ ಕನ್ನಡ ಕಮಿಟಿ ಉಳಿಸ್ಬೇಕು, ಜಿ ಕೆ ಬ್ರೋ ನೀವೇ ಫ್ರೀ ಫೈರ್ ಕನ್ನಡ ಕಮಿಟಿ ಉಳಿಸ್ಬೇಕು ಅಂತಂದ್ಬಿಟ್ಟು ನಾನೆಲ್ಲೋ ಒಂದು ಮೂಲೆಯಲ್ಲಿ ವೀಡಿಯೋ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ, ಅದು ಕೂಡ ವ್ಯೂಸ್ ಹೋಗ್ತಿಲ್ವಲ್ಲ ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಹುಚ್ಚಾಗಿದ್ದೀನಿ. ಇಲ್ಲಿ ನೀವು ನೋಡ್ರೆ ಬಂದ್ಬಿಟ್ಟು ಬ್ರೋ ಅದನ್ನು ಉಳಿಸಿರ್ಬ್ರೋ ಇದನ್ನು ಉಳಿಸಿರ್ಬೋ ಅದು ಇದು ಅಂತ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ಸುಮ್ಮನೆ ತಲೆ ಕೆಡಿಸ್ಕೊಂಡು ನಂಗೆ ತಲೆ ಕೆಡಿಸೋದೇನು ಬೇಡ ಅಂತ ಅನ್ಕೊತೀನಿ, ಆರಾಮಾಗಿರ್ರಿ. ಜಿ ಕೆ ಬರ್ತಾನೆ, ವೀಡಿಯೋ ಸಾಕ್ತಾನೆ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳೋಕೆ ಇಷ್ಟ ಇದ್ದವ್ರು ಮಾತ್ರ ಕೇಳಿಸ್ಕೊಳ್ಳಿ, ನೋಡೋಕೆ ಇಷ್ಟ ಇದ್ದವ್ರು ಮಾತ್ರ ನೋಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ, ಏನು ಮಾಡೋಕ್ಕಾಗೋದಿಲ್ಲ ಇಷ್ಟು ಮಾಡ್ಕೊಂಡು ಆರಾಮಾಗಿ ಹೋಗ್ತಿರೋಣಂತೆ. ಆಹಾ, ಯಾವುದೋ ಓಸಿಗಳು ಸಿಕ್ತು ಅಂತ ಅನ್ಕೋತೀವಿ. ಇವನಾರು ಉದ್ರಕೊಂತಾನಲ್ಲಿ ಇವಾಗ ಲೇ ಸ್ಕೋಪ್ ಎಲ್ಲ ಆಗ್ತಿಲ್ಲ ಸ್ಟುಪಿಡ್ ನನ್ನ ಮಗನೇ, ಬಾರೋ ಬಾರೋ ಬಾರೋ. ಆಹಾ ಲೇ, ನನ್ನ ಹತ್ರ 2 ಡ್ರಾಪಲ್ ಸಿಕ್ಕಿರುವಂತಹ ಒಂದು ಗ್ರಾಜಾ ಇಟ್ಕೊಂಡು ಹೊಡಿದಿದ್ದೀನಿ, ನೀನು ನೋಡ್ರೆ ಇಷ್ಟು ಆರಾಮಾಗಿ ಬಂದು ಇಟ್ಕೊಂತೀರ ನನ್ನ ಕಣ್ಣು ಮುಂದೆ, ಅದು ಕೂಡ ಓಪನ್ ಸ್ಪೇಸಲ್ಲಿ. ನಿಂಗೆ ಇವೆಲ್ಲ ಬೇಕಿತ್ತು. ಹಾಂ, ಆವಾಗಲೇ ಯಾವುದೋ ಒಂದು ವಿಷಯಕ್ಕೆ ಬಿಟ್ಟನಲ್ಲ. ಹಾಂ, ಇದು ಹ್ಯಾಶ್ ಟ್ಯಾಗ್ಸ್ ಅಂತ ಹೇಳ್ತಿದ್ದಲ್ಲ, ಹ್ಯಾಶ್ ಟ್ಯಾಗ್ಸು ಜಿ ಕೆನ್ ಟ್ಯಾಗ್ ಮಾಡೋದು ಡಿಸ್ಕ್ರಿಪ್ಷನಲ್ಲಿ. ತಡೀರಿ ತಡೀರಿ, ಇಲ್ಲೊಬ್ಬ ಮಸ್ತಾಗಿರೋ ಸರ್ಪ್ರೈಸ್ ಕೊಡ್ತೇನೆ ಗುರು, ನಾನು ಸುಮ್ಮನೆ ಹೋಗ್ತಾಯಿದ್ದೀನಿ ನೋಡ್ರೆ, ಯಾರು ನೋವು ಬಂದ್ಕೊಂಡ್ರೆ ಒಳ್ಳೆ ಪ್ಲೇಯರ್ ಬಂದು ಎದುರುಗಡೆ ನಿಂತ್ಕೊಂಬಿಟ್ಟ ತಕ್ಷಣ ಸದ್ಯ ಅವನು ಯಾವುದೋ ಏ MP40 ಇಟ್ಕೊಂಡವನ ನಾಕ್ ಮಾಡಿಬಿಟ್ರೆ ಬಿಟ್ಬಿಡ್ತೀವ ಲೇ, ನನ್ನ ಟೀಮ್ಮೇಟ್ ಎಂತ ಪ್ರೋ ಪ್ಲೇಯರ್ ಗೊತ್ತಾ, ನೋಡಿ ನಾನು ವಾಪಸ್ ಹೆಂಗೆ ಹೊಡಿತೀನಿ ನಿಮಗೆ. ಲೇ ಏ ಲೇ ಮಧು, ಇವಾಗ ನಾನು ನಿನ್ನ ಬಗ್ಗೆ ಹೊಗಳುತ್ತಿದ್ದೆ, ನನ್ನ ಮಕ್ಕಳು ಬರೀ ಓಸಿ ಕಿಲ್ ಕಳ್ತಾನೆ ಮಾಡೋ ಟೀಮ್ಮೇಟಾಗಿ ಬಂದ್ಬಿಟ್ರೆ ಏನು ಮಾಡಲಿ. ಐ ಅಯ್ಯೋ ಮಧು 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 ಕಾಪಾಡು. ಓಕೆ, ನಮ್ಮ ಹುಡುಗ ಇರೋವರೆಗೂ ನಾವು ಯಾಕೆ ಎದುರೋದು, ಅಲ್ಲಿ ಅವನು ದೂರದಿಂದ ಹೊಡಿತಾನೆ. ಲೇ ಹತ್ರ ಬಂದು ಮುಟ್ರಲ್ಲಿ ನಮ್ಮ ಹುಡುಗ ನಾಯಿ ಹೊಡೆದಂಗೆ ಹೊಡಿತಾನೆ, ಎಂತ ಪ್ರಾಬ್ಲರ್ ಅಂತ ಗೊತ್ತಾ ಮಧು ನಿಮಗೆ. ಹಿಂದ್ಗಡೆ ಬಂದು ಮಧು ಹಿಂದೆ ಒಬ್ಬ ಗಾವನ ಗಾಡೀಲಿ ಬರ್ತಾನೆ, ಹೊಡಿ ಅವನಿಗೆ ಇಟ್ಕೊಂಡು. ಓಕೆ, ನನ್ನ ಟೀಮ್ಮೇಟಿಗೆ ಹೇಳಾಯ್ತು ಮುಗೀತು, ಇನ್ನೇ ಇಲ್ಲ, ನನಗೆ 100 ಆನೆ ಜೊತೆಲಿ ಇದ್ದಂಗಿದೆ. 100 ಆನೆ ಮೇಯಿಸೋದು ತುಂಬ ಕಷ್ಟನೇ, ಆದರೂ ಕೂಡ ಮೇಯಿಸ್ಬಿಟ್ಟು ನಾನು 100 ಆನೆ ತೊಗೊಂಡೋಗ್ಬಿಟ್ಟು ಎನಿಮಿಸಿಗೆ ಹೊಡಿತೀನಿ ಕಣ್ರು. ಬಾರೋ, ಯಾವನ ಹೊಡಿತೀರ ನನ್ನ ಟೀಮ್ಮೇಟಿಗೆ ಮೇಲಿಂದ ಹೊಡಿತಿದ್ದೆ ಅಲ್ಲಿ ಅಲ್ಲಿ. ಲೇ ಅವನ ಹತ್ರನೇ ಐತೆ ಕಣೋ ಸ್ಕೈಲರು, ನೀನು ಸ್ಕೈಲರ್ ಬಿಡ್ತೀಯ ಪವರ್ಫುಲ್ ಅಂತೆ ನಿನ್ನ. ಅವ್ರು ಹೆಸರು ನೋಡು ಪವರ್ಫುಲ್ ಲೋ ಅಂತೆ. ಪವರ್ಫುಲ್ಲು ಬಂದ್ವಿ ಕಣೋ ಸಿಸ್ಯ, ನಿನ್ನ ಟೀಮ್ಮೇಟ್ಸಿಗೆಲ್ಲ ಮುಗಿಸ್ತೀವಿ ತೊಡೆಯೋ, ಇವಾಗ ನಾವು ಬಂದ್ಬಿಟ್ಟು ಇವಾಗ ಝೋನಿಗೆ ಓಡೋಗೋದು ತುಂಬ ಕಷ್ಟ ಆಯ್ತಲ್ಲ ಗುರು. ಅಯ್ಯಯ್ಯೋ ಝೋನ್ ತುಂಬ. ಲೇ ಮ್ಯಾಪಲ್ಲಿ ಝೋನೇ ಕಾಣಿಸ್ತಿರಲ್ಲ, ಅಷ್ಟು ದೂರ ಇದಲ್ರು, ಹೆಂಗೋ ಓಡೋಗ್ಲಿ ನಾ ಇವಾಗ, ಅದು ಕೂಡ ಲಾಸ್ಟ್ ಲಾಸ್ಟಲ್ಲಿ ಇದ್ದೀನಿ ಕಣ್ರು. ಬೇಡ ಕಣ್ರು, ಪ್ಲೀಸ್ ಕಣ್ರು, ಹೊಡಿಬಿಡ್ರು. ಇಲ್ಲ ಅವನ ಬಂದ, ಬರ ಬರ. ಅರೆ 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 40 60, ಅಯ್ಯಯ್ಯೋ ಬರೀ ಇದೆ, ಬರೀ ಇಂಥದ್ದೆಯಾ, ಬರೀ ಓಸಿಕ್ಕಿಲ್ಲ ನನ್ನ ಟೀಮ್ಮೇಟಿಂದು. ಇಲ್ಲಿ ಬರೋಗಿಲ್ಲ, ಇದಕ್ಕೂ ನಾನು ಕ್ಷಮಿಸ್ಬಿಡ್ತೀನಿ ನಿನಗೆ, ಓಡೋಗ್ಬಿಡು, ಲೂಟ್ ಮಾಡ್ಕೊಂಡು ಓಡೋಗ್ಬಿಡು. ನಾನು ಫಸ್ಟ್ ಝೋನಿಗೆ ಓಡೋಗ್ತೀನಿ. ಇವಾಗ ಇಲ್ಲಿ ಎದುರುಗಡೆ ತುಂಬ ಎನಿಮಿಸ್ ಇದ್ರು, ಇವನು ಲೋ ಯಾರಿಗೂ ಕೆಣಕಕ್ಕೆ ಹೋಗಬೇಡ, ಕೆಣಕಕ್ಕೆ ಹೋಗಬೇಡ ಅಂತ ಹೇಳ್ತವನೆ. ಆದರೆ ನನಗೆ ಇಲ್ಲಿಂದ ಯಾರು ಹೊಡೆದ್ಬಿಡೋಣ, ಇಲ್ಲಾಂದ್ರೆ ಆರಾಮಾಗಿ ಹೊಡೆದ್ಬಿಡ್ತೇನೆ ಅಂತಂದ್ಬಿಟ್ಟು ಹೆದರ್ಕೊಂಡು, ನಾನು ಅಂದರೆ ಓಸಿಕ್ಕಿಲ್ಲ ಕಳ್ತಾನ ಮಾಡ್ಬಿಡ್ತಾನೆ ಟೀಮ್ಮೇಟು ಅಂತಂದ್ಬಿಟ್ಟು ಹೆಂಗಾರು ಮಾಡಿ ಮುಗಿಸ್ಲೇಬೇಕು ಅಂದ್ಕೊಂಡು ಹೋಗ್ತಿದ್ದೆ. ಆಮೇಲೆ ಅನ್ನಿಸ್ತು, ಬೇಡ ಗುರು ಸತ್ರು ಸಾಯಿಲಿ ನನ್ನ ಮಗ, ನಾನು ಹೋಗ್ಬಿಟ್ಟು ಫಸ್ಟು. ಓಹೋ, 2 ಅರೆ 3 ಏಯ್ ಎಲ್ಲರೂ ಇವನೇ ಎತ್ಕೊಂತಿದ್ರು, ನಾನೇನು ಮಾಡಲಿ, ನಾನೇನು ಕೊಟ್ಟು ಟೀಮ್ಮೇಟ್ ಅಂತ ಇರೋದು ಜೊತೆಲಿ, ಯಾಕೋ ಹೆಂಗೆ ಮಾಡ್ತೀಯ ಬಂದ್ಬಿಟ್ಟು. ಪರವಾಗಿಲ್ಲ, ಅಲ್ಲಿ ತುಂಬ ಶಿಕಾರಿ ಇದೆ ಅಂತ ಅನ್ಕೊತೀನಿ, ಅದಕ್ಕೋಸ್ಕರ ಮೇಲ್ಗಡೆ ಹೋಗೋಣ. ಹಾ, ಒಂದು ಸಿಕ್ತು, ಇನ್ನೊಂದು ಯಾವುದೋ ಬರ್ತಾ ಇದೆ, ಹೋಗಲಿ ಗಾಡಿಲೇ ಹೋಗಲಿ, ಹಾರಿಸ್ತೀನಿ ನಾನು. ಲೇ ಇವನಿ, ಅಯ್ಯೋಯ್ಯೋ ಇವನಿಗೆ 200 ಹತ್ರ ಡ್ಯಾಮೇಜ್ ಕೊಟ್ಟರು. ಆಹಾ, ನನ್ನ ಟೀಮ್ಮೇಟಿಗೆ ಮುಗಿಸಿದ್ರಿಕೊಂಡ್ರು, ನನಗೆ ಒಂಥರ ಎಂಥ ಒಂದು 10 ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ ಇವಾಗ. ಸಾಯಿ ಸಾಯಿ, ಅಯ್ಯೋ ಎಲಿಮಿನೇಟ್ ಅವನ್ಯಾ ಒಂದು ಗುರು, ಇವನು ಏನು ಮಾಡ್ಕೊಂಡಿದ್ದಂಗೆ ಗೊತ್ತಾ, ಹೋಗಿರ್ತಾನೆ ಓಸಿಕ್ಕಿ ಲಾಸಿಗೆ ಝೋನಿಂದ ಹೊರಗಡೆ ನಿಂತ್ಕೊಂಡೆ ಎಲಿಮಿನೇಟ್ ಆಗಿದ್ದಾನೆ ಅನ್ಸುತ್ತೆ ಅನ್ಕೊಂತೀನಿ ಅವನು. ಇರಲಿ ಪರವಾಗಿಲ್ಲ, ತುಂಬ ಒಳ್ಳೇದಾಯ್ತು ಮಧು, ನೀನು ಸತ್ತೋಗಿದ್ದು. ಇಲ್ಲೊಬ್ಬಂಗೆ ನಾಕ್ ಮಾಡಿದ್ದಲ್ಲ, ಎಲ್ಲಿ ರಿವೈವ್ ಏ ಹೆಂಗೋ ರಿವೈವ್ ಅದೆ ನೀನು, ಅರೆ ಯಾರು ಎಲ್ಲ ಚುಚ್ಕೊಳಕ್ಕೆ ತೊಗೊಂಬಂದ್ಬಿಟ್ಟು ಅಂತ ಅನ್ಕೊತೀನಿ ಗುರು. ಇರಲಿ ಪರವಾಗಿಲ್ಲ, ನಾಕ್ ಮಾಡಿದ್ದಕ್ಕೋಸ್ಕರ ಸಮಾಧಾನ ಆಗ್ತೀನಿ. ಅಕಸ್ಮಾತ್ ಈಗ ಅವನೇನೋ ನಂಗೆ ಹೊಡಿಬೇಕಿತ್ತಲ್ಲ, ಸರಿಯಾಗಿ ಬೈತಿದ್ದೆ ನಂಗೆ ಗರಣಗೆ ಹಿಡ್ಕೊಂಡು, ಯಾಕೆಂದರೆ ಅವೆಲ್ಲ ನಮ್ಮ ಕಲಿದ್ರೆ ಮಾತ್ರ ನಮಗೆ ಖುಷಿ ಆಗುತ್ತೆ, ಅದೇ ಎನಿಮಿ ಕಲಿದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ತಡ್ಕೊಳಕ್ಕಾಗಲ್ಲ. ಓಕೆ, ಇವಾಗ ನನ್ನ ಟೀಮ್ಮೇಟ್ ಸತ್ತಿನ ಅವ್ನಿಗೆ ರಿವೈವ್ ಮಾಡೋಕ್ಕೆ ಹೆಂಗೂ ಹೊರಗಡೆ ಹೋಗೋಕ್ಕಾಗಲ್ಲ, ಒಂದು ಝೋನಿಂದ ಹೊರಗಡೆ ಹೋಗಬೇಕು, ಇನ್ನೊಂದು ಝೋನಿಂದ ಹೊರಗಡೆ ಹೋಗಬೇಕು, 3 ಕೂಡ ಝೋನಿಂದ ಹೊರಗಡೆ ಇದ್ದಾವೆ, ಅದು ಕೂಡ ಪಕ್ಕಪಕ್ಕನೇ ಇದ್ದಾವೆ, ಆದರೆ ಸ್ವಲ್ಪ ಝೋನಿಂದ ಹೊರಗಡೆ ಇರೋದ್ರಿಂದ ನನ್ನ ಟೀಮ್ಮೇಟ್ ನನ್ನ ಆಟ ನೋಡಿ ನೆಕ್ಸ್ಟಿಂದ ಪ್ರೋ ಪ್ಲೇಯರ್ ಹೆಂಗೆ ಆಡೋದು ಅಂತಂದ್ಬಿಟ್ಟು ಕಲ್ತ್ಕೊಳ್ಳಿ. ಇವಾಗ ಸದ್ಯಕ್ಕೆ ನಾವು ಇನ್ನೂ 9 ಜನ ಎನಿಮಿಸಿದ್ದಾರೆ ಗುರು, ಅವ್ರು ಹೆಂಗೆ ಹೊಡಿತೀನಿ ಅಂತ ನೋಡ್ತಾರೆ. ಇಲ್ಲಿ ಯಾವನು ಕಾಣಿಸ್ಕೊಂಡಾದ್ರೆ ತಪ್ಪಿಸ್ಕೊಂಡು ಒಳಗಡೆ ಓಡೋಗ್ಬಿಟ್ಟ, ಇಲ್ಲಿ ದೂರದಲ್ಲಿ ಯಾರೋ ಒಬ್ರು ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಎನಿಮಿಗಳೆಲ್ಲ ಹಂಗೆ ಇರುವೆಗಳಾಗ್ಬಿಟ್ಟು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಇಲ್ಲಿ ಅವನು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಮುಂದೆ ಹೋಗಬೇಕು. ಝೋನಿಂದ ಹೊರಗಡೆ ಇದ್ದೀನಿ, ಒಂದು ಪರ್ಮನೆಂಟ್ ಕವರ್ ಎಲ್ಲೂ ಇಲ್ಲ, ಒಂದು ಪರವಾಗಿಲ್ಲ ಮರ ಸಿಕ್ತು. ಆಹಾ, ಬಾರೋ ಸಿಸ್ಯಾ, ಅಯ್ಯಯ್ಯೋ ವಾಲಾಕೊಂಬಿಟ್ನಲ್ಲೋ, ಯಾಕ್ರ
ಮಕ್ಕಳ ಹುಲಿ ಸಿಂಗಲ ಸಿಕ್ಬಿಟ್ಟಿದೆ ಅಂದ್ಬಿಟ್ಟು ನಾಯಿ ನರಿಗಳೆಲ್ಲ ನಾಯಿ ಹೊಡೆದು ಹೊಡಿತಿದ್ರೆ ನನಗೆ ಹಿಡ್ಕೊಂಡು ಬರ್ತೀನಿ ಕಣ್ರು. ನಿಮಗೆ ಹೊಡಿತೀನಿ, ನಿಮಗೆ ಗೇಮ್ ಮಾಡೋದು ಕಲಿಸ್ತವನಿಗೆ ಹೊಡಿತೀನಿ ಕಣ್ರು. ಸರಿರೋ ಫಸ್ಟ್ ಇವನೇ ಅವನು ಬಚ್ಚಿಟ್ಕೊಂಡು ಇವನಿಗೆ ಹೊಡೆಯೋಕ್ಕಾಗ್ತಿಲ್ಲ. ಬರೋ ಏಯ್ ಲೆಫ್ಟಲ್ಲಿ ಒಬ್ಬ ರೈಟಲ್ಲಿ ಒಬ್ಬ, ಏನ್ರೋ ಇದು, ಓಹೋ ನಾನು ಒಬ್ಬಂಗೆ ಹೊಡೆಯೋಕ್ಕೋಸ್ಕರ ಈ ರಜಿಮ್ ಪ್ಲ್ಯಾನು. ಅಲ್ಲಿ ನೋಡಲ್ಲ ಅಲ್ಲೊಂದು ಯಾವ ಮೊಟ್ಟೆ ಆಡ್ತೈತೆ. ಓಕೆ ಅವನು ಯಾರು ಒಬ್ಬನೇ ಬಂದನೆ ಅಂತ ಗೊತ್ತಾಗ್ಬಿಡ್ತು ಇವಾಗ, ಯಾಕೆಂದ್ರೆ ಅವ್ನು ಹೆದರ್ಕೊಂತಿರೋ ಸ್ಟೈಲ್ ನೋಡ್ರೆ ಗೊತ್ತಾಗ್ತಿದೆ ನಂತರನೇ ತುಂಬ ಹೆದರ್ಕೊಂಡು ಬಚ್ಚಿಟ್ಕೊಂಡು ಬರ್ತಾ ಇದ್ದಾನೆ. ಸೊ ಅವನೊಬ್ಬ ಅಷ್ಟೊಂದು ಡೇಂಜರಸ್ ಏನಿಲ್ಲ, ಯಾಕಂದರೆ ಅವನು ಹೆಂಗಾರು ಮಾಡಿ ಟಾಪ್ ಟೂ ಅಲ್ಲಿ ಬಂದ್ಬಿಡ್ಬೇಕು ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಆಡ್ತಿರೋ ಅನ್ಸುತ್ತೆ. ಓಕೆ ಅವನೊಂದು ಕೂಡ ಬುಲೆಟ್ಸ್ ನನ್ನ ಕಡೆ ಫೈರ್ ಮಾಡದಲ್ಲೇ ಇರೋದ್ರಿಂದ ಅವ್ನಿಗೆ ನಾವು ಕ್ಷಮಿಸಿದ್ದೀವಿ. ಹೇಳೋಕ್ಕಾಗಲ್ಲ ಇಂಥವ್ರಿಗೆ ಬಿಟ್ಕೊಟ್ರೆ ನನ್ನ ಮಕ್ಕಳು ಅವರು ಹೊಡಿಬೋದು ಅನ್ಕೊಂತೀನಿ. ಓಕೆ ನಾಕ್ ಮಾಡ್ಕೊಂಬಿಟ್ವಿ. ಇಲ್ಲಿ ಮಾತ್ರ ಯಾರೋ ಮೂರು ಜನ ತುಂಬ ನಿಗ್ರಹಿಡ್ತವ್ರೆ. ಬರೋ 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 ಓಕೆ ನಾಕು ಹೆಡ್ ಶಾಟಲ್ಲಿ. ಏಯ್ ನಾನು ಗೊತ್ತಲ್ಲ ಹೆಡ್ ಶಾಟ್ ಕಿಂಗ್ ಜಿ ಕೆ ಕಂಡ್ರೋ. ಓಕೆ ನಾದ್ರೆ ಎರಡು ಗ್ರೆನೇಡ್ ಇದೆ ಅದನ್ನು ಕೂಡ ತ್ರೋ ಮಾಡೋಣಂತೆ, ಯಾಕೆಂದರೆ ನನ್ನ ಮಕ್ಕಳು ರಿವೈವ್ ಮಾಡ್ಕೊಳಕ್ಕೆ ತುಂಬ ಜನ ಕಾಯ್ತವರಲ್ಲಿ ಇರೋದು ಮಾತ್ರ ಮೂರು ಜನ, ಅಂದರೆ ಒಂದು ಟೀಮಲ್ಲಿ ಕೊಡೋದು ಮಾತ್ರ ನಾಲ್ಕು ಜನ. ಅಲ್ಲಿ ನೋಡ್ರೆ ಆರೇಳು ಜನ ಒಂದೇ ಟೀಮಲ್ಲಿ ಇರುತ್ತೆ, ನಂಗೆ ಫೀಲ್ ಆಗುತ್ತೆ ಅವಾಗಲಿಂದ. ನೋಡ್ರಿ ಯಾವನಿಗೆ ಹೊಡ್ರು ಕೂಡ ಇನ್ನೊಬ್ಬ ಬರ್ತಾನೆ, ಆಹಾ ಬಿತ್ತು ಅರೇ ಯಾರ್ ನೋಡಿದ್ರ ಫಸ್ಟ್ ಅವನಿಗೂ ಕೂಡ ಡ್ಯಾಮೇಜ್ ಕೊಟ್ಟೆ, ಮತ್ತೆ ಅವನಿಗೆ ಬಂದ ಮತ್ತೆ ನಾಕಾದ. ಓಕೆ ಒಂದು ಕಿಲ್ ಬಂತು ನನಗೆ, ಇನ್ನೂ ಇಬ್ಬರು ಎನಿಮಿಸಿದಾರ, ಏನೇನೋ ಆಗ್ಬಿಡ್ತು ಗುರಿ. ಜಾಗದಲ್ಲಿ ಒಂಥರ ಫುಲ್ ಕೊಲ್ಯಾಪ್ಸ್ ಆಗ್ಬಿಡ್ತು. ನಾನು ಅವನಿಗೂ ನಾಕ್ ಮಾಡಿದೆ, ಅವನವನೋ ಬಂದ ಅದನ್ನು ಓಸಿ ಕಿಲ್ ಹತ್ಕೊಂಡ, ಅವನವನೋ ನನ್ನ ಕೈಯಲ್ಲಿ ನಾಕ್ ಆಗಿಬಿಟ್ಟು ಕಿಲ್ಲಾದ. ಇವಾಗ ಸದ್ಯಕ್ಕೆ ಇದು ಏನಂತಲೇ ಗೊತ್ತಿಲ್ಲದಂಗೆ ಎಸ್ತಿದ್ದೀನಿ. ಬರೋ ಬರೋ ಸಿಸಿ, ಅಯ್ಯ ಇಬ್ಬರ ಇನ್ನೊಬ್ಬ ಏನಾದ ಎಲಿಮೆಂಟ್ ಆಗ್ಬಿಟ್ನ? ಅಯ್ಯಯ್ಯೋ ಇರಲಿ ನಾನು ಹೊಡಿತೀನಿ, ನಾನು ಎಮ್ಮೋಟಾಕ್ ಹೊಡಿತೀನಿ ಕಣೋ. ಕುಂಗ್ಫು ಹೊಡ್ತಾ ಗೊತ್ತಾ ನಿನಗೆ? ಇದ್ಯಾವುದೋ ಮೆಕಾನಿಕಲ್ MP40, ಇವಾಗ ಕುಂಗ್ಫು ಎಮ್ಮೋಟ್ ಹಾಕ್ಬಿಟ್ಟು ಕುಂಗ್ಫು MP40 ಮಾಡಿದ್ದೀನಿ. ನನ್ನ ಮಗನೇ ತಗೋ, ಹೆಂಗೆ ಹೆಡ್ ಶಾಟ್ ಹೆಂಗೆ ಕುಂಗ್ಫು ಮ್ಯಾನ್, ಕಮ್ ಆನ್ ಮ್ಯಾನ್. ಅಯ್ಯಯ್ಯೋ ನನ್ನ ಹತ್ರ ಗ್ರೆನೇಡ್ ಇಲ್ವಲ್ಲ ಗುರು, ಗ್ರೆನೇಡ್ ಇದ್ರೆ ಏನಾದ್ರು ಮಾಡ್ಬೋದು ಅಂತ ಅನ್ಕೋತೀನಿ. ಸದ್ಯಕ್ಕೆ ನಮ್ಮ ಹತ್ರ ಇರುವಂತಹ ಒಂದು ಆಯುಧ ಯಾವುದು ಅಂತಂದರೆ ಕುಂಗ್ಫು MP40. ಇವಾಗ ಅಂತ ಲಾಂಗ್ ರೇಂಜ್ಗಳಲ್ಲೂ ಕೂಡ 11 ಬುಲೆಟ್ ಇದೆ, 11 ಬುಲೆಟಲ್ಲಿ ನಾನು ಹೊಡೆದ್ಬಿಡ್ಬೋದು, ಬಟ್ ಅದು ರಿಸ್ಕ್ ತೊಗೊಳ್ಳೋದು ನನಗೆ ಬೇಡ ಅನ್ನಿಸ್ತೈತೆ. ಸೊ ಅದು ಆ ರಿಸ್ಕ್ ತೊಗೊಳ್ಳೋದು ನಾನು ಒಪ್ಪೋದಿಲ್ಲ. ಇವಾಗ ನಮ್ಮ ಹತ್ರ ಇದಕ್ಕೇನೋ ಅಂತಾರೆ ಗುರು, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಗುರು. ಇದೇ ನೆನಪಿತಾ ನಿನಗೆ ಮೊದಲು ಸೇಡ ನನ್ನ ಮಗನೇ ತೊಗೊಂಡು ಬಂದು. ಓಕೆ ಗ್ರೆನೇಡ್, ಅಯ್ಯೋಯ್ಯೋ ಗ್ರೆನೇಡ್, ಅಯ್ಯೋಯ್ಯೋ ಲೇ ಅಬ್ಬಬ್ಬಾ ಎಷ್ಟು ಮಿಸು ಗುರು. ಕಳ್ಳ ನನ್ನ ಮಗ ಹಾಕಿದ ಗ್ರೆನೇಡು ಅವನಿಗೆ, ನನಗೆ ಡ್ಯಾಮೇಜ್ ಕೊಟ್ಬಿಡ್ತು. ಎನಿಮಿ ಖುಷಿಯಾಗಿ ನುಗ್ಗಿರ್ತಾನೆ, ಆದರೆ ಜಿ ಕೆ ಕಿಂಗ್ ಅಂತ ಅವ್ನಿಗೆ ಗೊತ್ತಿದ್ದಿಲ್ಲ ಅಷ್ಟೇ. ಈ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಶೀಘ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಏನಾದರೂ ಮಿಸ್ ಆಗಿರೋ ಕೆಳಗಡೆ ಕಮೆಂಟ್ ಮಾಡಿರೋ, ಅದನ್ನು ಸರಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಿಂದ. ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಎಸ್ ಎಲ್ ಹೇಳ್ತೀನಲ್ವಾ, ಲವ್ ಯು ಆಲ್.